ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಚನ್ನೇಶ್ ಅಂತ. ನಾನು ಶಿಕಾರಿಪುರ ತಾಲೂಕಿನ ಬೇಗೂರು ಕ್ಲಸ್ಟರ್ನ ಸಿ ಆರ್ ಪಿ. ಈ ದಿನ ನಿಮಗೆ ನಾವೆಲ್ಲರೂ 2021-22 ಸಾಲಿನ ಸಮವಸ್ತ್ರ ಒಂದನೇ ಜೊತೆ ವಿತರಣೆ ಮಾಡಿರೋದ್ರಿಂದ ಆ ವಿತರಣೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಹೇಗೆ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನಾನು ಗೂಗಲ್ ಕ್ರೋಮನ್ನು ಸೆಲೆಕ್ಟ್ ಮಾಡಿಕೊಂಡು ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿ ನೀವು SATS ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ HTTPS ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಯಾಟ್ಸ್ ಕರ್ನಾಟಕ .gov ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಲಾಸ್ಟಿಗೆ ಲಾಗಿನ್ ಅಂತ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಕೂಲ್ನ ಯೂಸರ್ ನೇಮ್ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಯೂಸರ್ ನೇಮು ಪಾಸ್ವರ್ಡನ್ನು ಮತ್ತು ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಕೆಲವೊಮ್ಮೆ ಸರ್ವರ್ ಬ್ಯುಸಿ ಇದ್ದಾಗ ಸ್ಲೋ ಇರುತ್ತೆ, ಆಗ ವೇಟ್ ಮಾಡಿ. ಇದರಲ್ಲಿ ನೀವು ಯಾವುದೇ ಟ್ಯಾಬ್ಲೆಟು ಫಸ್ಟ್ ಸೆಟ್ಟು ಮೂರನೇ ಸೆಟ್ಟು ಯೂನಿಫಾರ್ಮ್ ಸೆಲೆಕ್ಟ್ ಮಾಡುವಾಗ ಅದರಲ್ಲಿ ಎಂಟ್ರಿ ಮಾಡಬೇಕು. ಇದನ್ನು ನೀವು ಯಾವುದೇ ಉಚಿತ ಸೌಲಭ್ಯಗಳನ್ನು ವಿತರಣೆ ಮಾಡಿದಾಗ ಇದರಲ್ಲಿ ಎಂಟ್ರಿ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಹೋದಾಗ ಇದರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಪ್ಷನ್ಸ್ ಓಪನ್ ಆಗ್ತಿದ್ದಾವೆ. ಇದರಲ್ಲಿ ನೀವು 5ನೇ ಆಪ್ಷನ್ಸ್ ಇನ್ಸೆಂಟಿವ್ಸ್ ಡೀಟೇಲ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗ್ತದೆ. ಇದರಲ್ಲಿ ಓಪನ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದನ್ನು ಜೂಮ್ ಮಾಡ್ಕೊಂಡು ಮೊಬೈಲಲ್ಲಿ ಮಾಡುವಾಗ ಜೂಮ್ ಮಾಡಿಕೊಂಡು ಸ್ಟ್ಯಾಂಡರ್ಡ್, ನಾನೀಗ ಉದಾಹರಣೆಗೆ ಒಂದು ಸ್ಕೂಲ್ ತಗೊಂಡೀನಿ, ನಾನೀಗಲೇ 3 ಕ್ಲಾಸ್ ಮಾಡಿದ್ದೀನಿ, 4ನೇ ಕ್ಲಾಸು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ಲಾಸು 4ನೇ ಕ್ಲಾಸು ಸ್ಕೀಮ್ ನೇಮ್ ಅಂತ ಇದೆ. ಸ್ಕೀಮ್ ನೇಮಲ್ಲಿ ನೋಡಿ ಫ್ರೀ ಟೆಕ್ಸ್ಟ್ ಬುಕ್ಕು, ಶೂಸ್ ಆ್ಯಂಡ್ ಸ್ಯಾಕ್ಸು, ಟ್ಯಾಬ್ಲೆಟ್ಸು, ಸ್ಯಾನಿಟೈಸ್ ಪ್ಯಾಡು, ಯೂನಿಫಾರ್ಮ್ಸು, ಬೈಸಿಕಲ್ ಎಲ್ಲ ಇದೆ. ನಿಮ್ಗೆ ಯಾವ ಸೌಲಭ್ಯ ವಿತರಣೆ ಮಾಡ್ಬೇಕಾದ್ರೆ ಸೇಮ್ ಇದೇ ಆಪ್ಷನ್ಸಲ್ಲೇ ಹೋಗಬೇಕು. ನಾನು ಫಸ್ಟ್ ಸೆಟ್ ಯೂನಿಫಾರ್ಮಲ್ಲಿ ಹೋಗ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಕಾಡೆಮಿಕ್ ಇಯರು 2021-22 ತೊಗೊಂಡಿದ್ದೀನಿ. ಆದ ತಕ್ಷಣ ನಾನು ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟಾಗ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಇಶ್ಯೂ ಆಲ್ ಅಂತ ಬರುತ್ತೆ ಲಾಸ್ಟಿಗೆ. ಮಗುವಿನ ಕ್ರಮಸಂಖ್ಯೆ, ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮ್ ಇವೆಲ್ಲ ಬಂದಾಗ ಇಶ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅವ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಎಲ್ಲರಿಗೆ ಕೊಟ್ಟಿದ್ದರೆ ಆಲ್ ಇಶ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಮೊಬೈಲಲ್ಲಿ ಕ್ಲಿಕ್ ಮಾಡ್ಬೇಕಾರೆ ಆ ದಿನವೇ ಡೇಟ್ ಓಪನ್ ಆಗುತ್ತೆ. ಸಿಸ್ಟಮಲ್ಲಿ ಡೇಟ್ ಚೇಂಜ್ ಮಾಡ್ಬೋದು, ಬಟ್ ಮೊಬೈಲಲ್ಲಿ ಡೇಟ್ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಶ್ಯೂ ಮಾಡಿದ ಮೇಲೆ ಡೇಟ್ ಕೆಳಗೆ ಆಪ್ಷನ್ಸ್ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಇದೇ ದಿನ ಮಾಡ್ತಾ ಇರೋದ್ರಿಂದ ಕೆಳಗೆ ಥರ್ಸ್ಡೇ January 20, 2021 ಮೇಲೆ ಟಚ್ ಮಾಡಿದರೆ ಆಗುತ್ತೆ. ಆಮೇಲೆ ಕೆಳಗೆ ಅಲರ್ಟ್ ಅಂತ ಇದೆ, ಅಲರ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಕೇಳುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಒಂದು 2 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದ ಮೇಲೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಶ್ಯೂಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಗ್ರೀನಿಂಗ್ ಲೈನಲ್ಲಿ ಇಶ್ಯೂಡ್ ಸಕ್ಸಸ್ಫುಲಿ ಬರುತ್ತೆ, ಅದಕ್ಕೆ ಓಕೆ ಕೊಟ್ಟರೆ ಅದರ ಮೇಲೆ ಇಂಟು ಮೇಲೆ ಕ್ಲಿಕ್ ಮಾಡಿ ಅದು ಸಹ ಓಕೆ ಆಗಿರುತ್ತೆ. ಇಶ್ಯೂಡ್ ಸಕ್ಸಸ್ಫುಲಿ ಅಂದರೆ ನಿಮ್ಮದು ಎಂಟ್ರಿ ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ. ಓಕೆ, ಥ್ಯಾಂಕ್ ಯು. ಈ ಥರ ನೀವು ಪ್ರತಿ ಕ್ಲಾಸನ್ನು ಎಂಟ್ರಿ ಮಾಡಬೇಕು. 1, 2, 3, 4, 5, 6, 7, 8, 9, 10 ಯಾವುದೇ ಸೌಲಭ್ಯ ಇದು ಸೇಮ್ ಇದೇ ರೂಲ್ಸನ್ನು ಅಪ್ಲೈ ಮಾಡಿಕೊಂಡು ನೀವು ಇನ್ಸೆಂಟಿವ್ಸನ್ನು ಎಂಟ್ರಿಯನ್ನು ಮಾಡಬೇಕು. ಧನ್ಯವಾದಗಳು, ಶುಭ ದಿನ.